ನಿಮ್ಮ ಪ್ರಕಾರ ಮುಂದಿನ ಪ್ರಧಾನಮಂತ್ರಿ ಯಾರಾಗಬೇಕು? ಯಾರಾದ್ರೆ ಒಳ್ಳೇದು, ಮೋದಿ ಆದ್ರೆ ಒಳ್ಳೇದು ಸರ್ ನಮಗೆ. ಯಾಕೆ ಸರ್ ಮತ್ತೆ ಮೋದಿ ಅಂತ? ಅವ್ರು ದೇಶನ ಕಾಪಾಡ್ತಾವ್ರೆ, ಇವ್ರಿಗೆ ಕೊಟ್ಬಿಟ್ರೆ ಮಾರ್ಬಿಡ್ತಾರೆ. ಈ ಕರ್ನಾಟಕ ಮಾರ್ತಾ ಇರೋದೇ ಸಾಕು, ಈ ಕರ್ನಾಟಕ ಮಾರಿದ್ದೆ ಎಲ್ಲ ನೋಡವ್ರಿ. ಈ ಸಲ ಹೋಸಲಿ ಒಂದೇನ ಬಂದಿತ್ತು, ಈ ಸಲ ಅದು ಬರಲ್ಲ ಕ್ಲೀನ್. ಹೌದು ಸರ್. ಈಗ ಇದ್ರಿಂದೇನು ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿ ಇದ್ದಾಗ 60 ವರ್ಷ ಆಡಳಿತ ನಡೆಸಿದೆ, ಆ ಟೈಮಲ್ಲಿ ಏನು ಡೆವಲಪ್ ಮಾಡಿಲ್ವ ಅಂತ? ಆಗಿದ್ದ ಪ್ರಧಾನಮಂತ್ರಿಗಳೇ ಬೇರೆ, ಈಗಿರೋರೆಲ್ಲ ಲೂಟಿ ಹೊಡೆಯೋ ಪ್ರಧಾನಮಂತ್ರಿ ಇದಾಗ್ಬಿಟ್ಟವ್ರು ಇವರು ಕಾಂಗ್ರೆಸ್ ಅವರು. ಅದರಿಂದ ಈಗ ದೇಶ ಮುಂದಕ್ಕೆ ಹೋಗ್ಬೇಕು, ಒಂದು ನಂಬರ್ ಒಂದಕ್ಕೆ ಹೋಗ್ಬೇಕು ಅಂದರೆ ಮೋದಿನೇ ಬರಬೇಕು, ಇಲ್ಲ ಯೋಗಿ ಆದಿತ್ಯನಾಥ್ ಬರಬೇಕು. ಇವರಿಬ್ಬರಲ್ಲಿ ಯಾರು ಬಂದ್ರೂ ದೇಶ ಮುನ್ನಡೆಸ್ತಾರೆ. ಹಂಗಾದ್ರೆ ಮೋದಿ ಅವ್ರು ಬಂದಮೇಲೆ ಡೆವಲಪ್ ಆಗಿದೆ ಇಂಡಿಯಾ? ಆಗಿದೆ ಸರ್, ಬೇಜಾನಾಗಿದೆ, ಅಭಿವೃದ್ಧಿ ಆಗಿದೆ, ರೋಡ್ಗಳಾಗಿದೆ, ಮೂರನೇ ಸ್ಟೇಜ್ಗೆ ಹೋಗಿದೆ ಇಂಡಿಯಾ, ಬೇಜಾನಾಗಿದೆ. ರಾಹುಲ್ ಗಾಂಧಿ ಅವರು ಯಂಗ್ಸ್ಟರು, ಅವ್ರಿಗೊಂದು ಅವಕಾಶ ಕೊಡೋಣ ಅಂತ ಸ್ವಲ್ಪ ಜನ ಅಂದ್ಕೊಂಡಿದ್ದಾರೆ ಈ ಬಾರಿ. ಕೊಡ್ತಾರೆ ಸರ್, ದೇಶದಲ್ಲಿ ಅವ್ರದ್ದು ಯಾವುದು ಎಲ್ಲೂ ಇದಿಲ್ಲ, ಪಕ್ಷಗಳಿಲ್ಲ ಆಲ್ರೆಡಿ, ಎಲ್ಲ ಸ್ಟೇಟ್ಗಳಲ್ಲೂ ಊಸ್ಟ್ ಆಗೋಗಿದೆ ಅವ್ರದ್ದು. ಈಗ ಒಂದು ಈ ಸ್ಟೇಟಲ್ಲಿ ಇಟ್ಕೊಂಡು ಈ ಸ್ಟೇಟ್ ಅಂದೇ ದೇಶಕ್ಕೆಲ್ಲ ಚೆಲ್ಬೇಕು ಅವ್ರ ಹಣನ. ಈಗಲೇ ಲೂಟಿ ಹೊಡೆಯೋದು ಸಾಕು, ಇನ್ನು ದೇಶನೇ ಲೂಟಿ ಹೊಡೆದ್ಬಿಟ್ರೆ ಇನ್ನು ನಮ್ಮಂಥವ್ರು ಇರೋಂಗಿಲ್ಲ ಇಲ್ಲಿ. ಅದರಿಂದ ಈಗಿರೋ ಮೋದಿನೇ ಕಂಟಿನ್ಯೂ ಆಗಲಿ, ಇಲ್ಲ ಯೋಗಿ ಆದಿತ್ಯನಾಥ್ ಬಂದರೂ ಒಳ್ಳೆಯದು. ಈಗ ಕರ್ನಾಟಕದಲ್ಲಿ ಐದು ಗ್ಯಾರಂಟಿಗಳು ಕೊಟ್ಟಿದ್ರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ಮೇಲೆ ಒಂದೊಂದೇ ಈಡೇರಿಸ್ಕೋ ಬರ್ತಿದ್ದಾರೆ, ಇದೆಲ್ಲ ಬಡವ್ರಿಗೆ ಅನುಕೂಲ ಆಗ್ತಿದೆ, ಯೂಸ್ ಆಗ್ತಿದೆ. ಯಾರಿಗೆ ಸರ್ ಅವ್ರ ಮನೆಗೆ ತುಂಬ್ಕೋತಾವ್ರೆ ಸರ್? ಇದ್ರ ಹೆಸರು ಹೇಳ್ತಾವ್ರೆ, ಲೂಟಿ ಹೊಡೆದು 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 ಅವ್ರ ಮನೆಗೆ ತುಂಬ್ಕೋತಾವ್ರೆ. ಈಗ ಗಂಡದಿರ್ತಾ ಎಣ್ಣೆ ಮೇಲೆ 20 ರೂಪಾಯಿ ಜಾಸ್ತಿ ಮಾಡಿದ್ರು, ಎಂಟಿಗೆ 5 ರೂಪಾಯಿ ಕೊಡ್ತಾರೆ, ಇನ್ನು 15 ರೂಪಾಯಿ ಯಾರಿಗೆ ಲಾಭ ಅಲ್ವಾ? ಅದು ಅವ್ರು ಗೌರ್ಮೆಂಟ್ಗೂ ಏನು ತಗೊಂಡೋಗಲ್ವಲ್ಲ, ಅವರು ಮನೆಗೆ ಲೂಟಿ ಮಾಡ್ಕೋತಾರೆ. ಅದರಿಂದ ಇದು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಇಂದ ನೆಕ್ಸ್ಟ್ ಬರಬಾರ್ದು ಅಂತ ನಮ್ಮಿದು ಸರ್. ಈಗ ಕರ್ನಾಟಕದಲ್ಲಿ ಇನ್ನೊಂದು ಸಮಸ್ಯೆ ಉಟ್ಕೊಂಡಿದೆ, ಕಾವೇರಿ ಗಲಾಟೆ. ಡೈಲಿ ಹೋರಾಟಗಳು ನಡೀತಾನೆ ಇದೆ, ಯಾವುದೇ ರೀತಿ ಪ್ರತಿಫಲ ಇಲ್ಲ. ಕರ್ನಾಟಕ ಬಂದ್ ಮಾಡಿದಾಯ್ತು, ಬೆಂಗಳೂರು ಬಂದ್ ಮಾಡಿದಾಯ್ತು, ಸುಮ್ಮನೆ ಆಟೋ ಡ್ರೈವರ್ಗಳು ಡೈಲಿ ಗಾಡಿಗಳು ನಿಲ್ಸ್ಕೊಂಡು ಲಾಸ್ ಮಾಡ್ಕೊಂಡಿದ್ದಾಯ್ತು, ಆದರೂ ಯಾವುದೇ ಪ್ರತಿಫಲ ಸಿಗ್ತಾ ಇಲ್ಲ, ಯಾವುದು ಯೂಸೇ ಇಲ್ಲ ಸರ್. ಇದು ಕಾಂಗ್ರೆಸ್ ಬಂದಿರೋದೇನು ಅಂದರೆ ಅವರು ಫಾಲೋವರ್ಸ್ಗೆ, ಈ MLAಗಳಿಗೆ, ಅವ್ರು ಯಾರ್ಯಾರು ಗೆದ್ದವ್ರೆ ಮಂತ್ರಿ ಮಿನಿಸ್ಟ್ರುಗಳು ಅವ್ರಿಗೆ ಮಾತ್ರ ಹೆಲ್ಪ್ ಅಷ್ಟೇ. ಜನಗಳ್ಗೆ 5 ರೂಪಾಯಿದು ಹೆಲ್ಪ್ ಇಲ್ಲ ಇರೋದು ಕಾಂಗ್ರೆಸ್ಸಲ್ಲಿ, ಅಷ್ಟೇ ಇದಾಗ್ಬಿಟ್ಟೈತೆ. ಕರಪ್ಷನ್, ಓವರ್ ಕರಪ್ಷನ್ ಸರ್. ತಮಿಳ್ನಾಡವ್ರಿಗೆ ನೀರು ಬೇಕಾಗಿರೋದು ಆ್ಯಕ್ಚುಲಿ, ಅವರೇ ಬೀದಿಗಿಳಿದು ಹೋರಾಟ ಮಾಡಲ್ಲ, ಆದರೂ ಅಲ್ಲಿ ಸರ್ಕಾರ ನೀರು ಬೇಕು ಅಂತ ಹೋರಾಡ್ತಿದೆ. ನಮ್ಮವರು ಬೀದಿಗಿಳಿದು ಹೋರಾಟ ನಡೆಸಿದ್ರು ಕೂಡ ಸರ್ಕಾರ ಯಾಕೆ ಬೆಂಬಲ ಕೊಡಲ್ಲ ಅಂತ? ಸರ್ ಅವರು ಸ್ಟಾಲಿನ್ ಅವರೆಲ್ಲ ಇವರೆಲ್ಲ ಅಣ್ತಂದಿರು ಸರ್ ಇವರು. ಈಗ ಅವ್ರನ್ನ ಹಂಗೆ ಅಪೋಸಿಟ್ ಮಾಡ್ಕೋತಾರೆ, ಇವರು ಆಪೋಸಿಟ್ ಮಾಡ್ಕೊಳಕ್ಕಾಗಲ್ಲ. ಇವರು ಅವ್ರು ಹೇಳ್ದಂಗೆ ಇವ್ರು ಕೇಳಲೇಬೇಕು. ಇವಾಗ ಇವರು ತಮಿಳ್ನಾಡೋರು ಏನು ಹೇಳ್ತಾರೋ ಅದನ್ನ ಇವರು ಫಾಲೋ ಮಾಡಲೇಬೇಕು, ಇಲ್ಲ ಅಂದರೆ ಅಲ್ಲಿ ಕಟ್ ಮಾಡ್ತಾರೆ ಮೇನು. ಅದರಿಂದ ಇಷ್ಟೆಲ್ಲ ನಡೆಸ್ತಾವ್ರೆ ಸರ್, ಅವ್ರಿಗೆ ಬೇಕಲ್ಲ ಅಲ್ಲಿ 30-35 ಸೀಟ್ 40 ಸೀಟ್ ಬರ್ತದೆ, ಅಲ್ಲಿ ಬೇಕಲ್ಲ ಅವ್ರಿಗೆ. ಇಲ್ಲೇನಾರ ಇದು ಕಾಂಪ್ರಮೈಸ್ ನಾವು ನೀರು ಬಿಡಲಿಲ್ಲ ಇವರು ಅಂದರೆ ಅವ್ರು ಅಲ್ಲಿ ಕಟ್ ಮಾಡ್ತಾರೆ. ಅದರಿಂದ A&D ಮಾಡಿಕೊಂಡು ಇವರು ಇಷ್ಟೆಲ್ಲ ಭ್ರಷ್ಟಾಚಾರ ಮಾಡಿಕೊಂಡು ನೈಟ್ ನೀರುಗಳು ಬಿಟ್ಕೊಂಡು ಕರ್ನಾಟಕನೇ ಹಾಳು ಮಾಡ್ತಾವ್ರೆ. ಹಂಗಾದ್ರೆ ಕಾವೇರಿ ವಿಚಾರದಲ್ಲೂ ಸರ್ಕಾರ ರಾಜಕೀಯ ನಡೆಸ್ತಿದ್ದಾರೆ ಅಂತ ನಡೆಸ್ತಾವ್ರೆ ಸರ್. ರಾಜಕೀಯ ನಡೆಸಲಿಲ್ಲ ಅಂದ್ರೆ ಇವರು ಜನಗಳು ಕಾಣ್ದಂಗೆ ನೈಟ್ ಹೊತ್ತೆಲ್ಲ ನೀರೇನು ಕೊಡ್ತಾ ಇದ್ರು ಇವರು. ಈಗ ನಮಗೆ ಕುಡಿಯಕ್ಕೆ ನೀರಿಲ್ಲ, ರೈತರಿಗೆ ಬೆಳೆ ಬೆಳೆಯಕ್ಕೆ ನೀರಿಲ್ಲ, ಇರೋ ನೀರನ್ನು ತಮಿಳ್ನಾಡಿಗೆ ಬಿಟ್ಬಿಟ್ರೆ ಮುಂದಿನ ದಿನಗಳಲ್ಲಿ ಜನ ಯಾವ ಥರ ಪರಿಸ್ಥಿತಿ, ಯಾವ ಥರ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಬೇಕಾಗುತ್ತೆ? ಏನಿಲ್ಲ ಸರ್, ಇನ್ನೊಂದು ಸ್ವಲ್ಪ ದಿವಸ ಏನಾರ ಅವರು ಸ್ಟಾಲಿನ್ ಏನಾರ ಕರ್ನಾಟಕನೇ ನನಗೆ ಬರ್ಕೊಟ್ಬಿಡು ಅಂದ್ರು ಬರ್ಕೊಡಕ್ಕೆ ರೆಡಿ ಆಗವ್ರಿ ಇವರು, ಅಷ್ಟೇ ಆಗಿರೋದು. ಅಧಿಕಾರ ಮೇನು ಇಂಪಾರ್ಟೆಂಟು, ಸ್ಟಾಲಿನ್ ಮೇನ್ ಇವ್ರಿಗೆ. ಸ್ಟಾಲಿನ್ ಬಿಟ್ಟರೆ ಕರ್ನಾಟಕ ಮಾರೋದೊಂದು ಮೇನ್ ಐತೆ ಇವ್ರಿಗೆ, ಅಷ್ಟೇ, ಇನ್ನೇನು ಇಲ್ಲ. ಇಲ್ಲಿ ಜನಗಳ್ಗೆ 5 ರೂಪಾಯಿ ಯೂಸ್ ಇಲ್ಲ ಸರ್. ನಾವು ಒಂದು ಕ್ವಾರ್ಟರ್ ಎಣ್ಣೆ ಹೊಡೆದ್ರೆ 30 ರೂಪಾಯಿ ಜಾಸ್ತಿ ಆಗಿದೆ. ಲೇಡೀಸ್ಗೆ ಅನ್ನಭಾಗ್ಯ ಅಂತ ಕೊಡ್ತಾರೆ, ಏನು ಕೊಡ್ತಾವ್ರೆ ಸರ್ ಇವರು? ಏನು ಕೊಡ್ತಾವ್ರೆ? 5 ರೂಪಾಯಿ ಅವ್ರಿಗೆ ಕೊಟ್ಟರೆ 20 ರೂಪಾಯಿ ನಮ್ಮ ಹತ್ರ ಕಿತ್ಕೋತಾವ್ರೆ, 15 ರೂಪಾಯಿ ಯಾರಿಗೆ ಲಾಭ? ಈ ಭಾಗ್ಯಗಳು ಕೊಡು ಅಂತ ಹೇಳ್ತಾರೆ ಯಾರು? ಇರೋದನ್ನ ಡೆವಲಪ್ ಮಾಡಿದರೆ ಸಾಕಾಗಿರೋದು. ಈ ಭಾಗ್ಯಗಳೇನು, ಈ ಭಾಗ್ಯದಿಂದ ಯಾರಿಗೂ ಭಾಗ್ಯ ಬಂದಿಲ್ಲ, ಎಲ್ಲ ಧೂಳು ಹಿಡಿದೋಗ್ಬಿಟ್ಟವ್ರೆ ಜನಗಳೆಲ್ಲ. ಹಂಗಾದ್ರೆ ಸಿದ್ದರಾಮಯ್ಯ ಅವ್ರ ಸರ್ಕಾರ ಯಾವುದೇ ರೀತಿ ಬಡವ್ರ ಪರವಾಗಿ ಕೆಲಸ ಮಾಡ್ತಾ ಇಲ್ಲ? ಯಾವುದು 1 ರೂಪಾಯಿದು ಯೂಸ್ ಇಲ್ಲ ಸರ್ ಸರ್ಕಾರ. ಸುಮ್ಮನೆ ಅವ್ರು ಡೆವಲಪ್ ಮಾಡ್ಕೊಳಕ್ಕೆ ಮಾತ್ರ ಅದು ಕಾಂಗ್ರೆಸ್ ಸರ್ಕಾರ ಬಂದಿರೋದು. ಈ ಭಾಗ್ಯಗಳ ಹೆಸರು ಹೇಳ್ಕೊಂಡು ಜನಗಳನ್ನ ಕುರಿ ಮಾಡಿಕೊಂಡು ಕುರಿ ಮಾಡಿ ಈಗೆಲ್ಲ ದೋಚ್ತಾವ್ರೆ. ಈಗ MP ಎಲೆಕ್ಷನ್ಗೆ ದುಡ್ಡುಗಳು ಬೇಕಲ್ಲ ಸರ್, ಯಾವ ಸ್ಟೇಟಲ್ಲೂ ಜಾಸ್ತಿ ಕಾಂಗ್ರೆಸ್ ಇಲ್ಲ, ದೇಶಕ್ಕೆ ಸುರಿಬೇಕಲ್ಲ ಇವರು. ಇಲ್ಲೆಲ್ಲ ಸ್ಟಾಕ್ ಮಾಡ್ತಾವ್ರೆ ಅಷ್ಟೇ, ಕರ್ನಾಟಕ ದೇಶಕ್ಕೆ ಸ್ಟಾಕ್ ಆಯ್ತಾ ಇದೆ ಕಾಂಗ್ರೆಸ್ಸಿಂದ, ಬೇರೆ ಏನು ಯೂಸ್ ಇಲ್ಲ ಸರ್ ಇದು.
ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.